ಮಂಡಲಮಾಕೆದೊಳಗಿ ಭಾರತವೆಂಬ ದೇಶದೊಳಗಿ ಕೊರುಣವೆಂಬ ರಾಕ್ಷಸನ ಕತೆಯ ನಿಮಗೆ ಪೇಳುವೆನು. ಲಾಕ್ಡೌನ್ನ ಸಮಯದೊಳಗೆ ಯಾರು ಇರದ ರಸ್ತೆಯೊಳಗೆ ಹಾಯಾಗಿ ನಡೆಯುತ್ತಿರುವ ಗೋವುಗಳೇ ನೀವು ಕೇಳಿರು. ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ, ಕೊರೋನಾ ಭೀತಿ ನಿಮಗಿಲ್ಲ, ಕೋವಿಡ್ ರೂಲ್ಸ್ ಬೇಕಿಲ್ಲ. ಎಂತ ಪುಣ್ಯ ನಿಮ್ಮದು, ದಂಡ ಇಲ್ಲ, ಚಳಿ ಈಟಿಲ್ಲ, ಪೊಲೀಸರ ಭೀತಿ ನಿಮಗಿಲ್ಲ, ಓಡಾಡಲಿಕ್ಕೆ ಪಾಸ್ ಬೇಕಿಲ್ಲ. ಎಂತ ಪುಣ್ಯ ನಿಮ್ಮದು. ಗಂಗೆ ಬಾರಿ ತರಕಾರಿತಾರೆ, ತುಂಗೆ ಬಾರಿ ಚಿಕ್ಕ ಮೀನು ತಾರೆ, ಭದ್ರ ನೀರಿಸ್ಕಿ ರಮ್ಮುತ್ತಾರೆ. ನಮ್ಮನೆಲ್ಲ ಸಲಗುಬ, ಬೆಡ್ ಬೇಡ, ಆಕ್ಸಿಜನ್ ಬೇಡ, ಪಿಪಿ ಕಿಟ್ ಅಂತೂ ಬೇಡ್ವಿ ಬೇಡ, ಮೆಡಿಸಿನ ಹರದ ಕಿಟ್ಟು ಬೇಡ. ಎಂತ ಪುಣ್ಯ ನಿಮ್ಮದು. ಕೋವ್ಯಾಕ್ಸಿನ್ ಬೇಡ, ಕೋವಿಶೀಲ್ಡ್ ಬೇಡ, ಸ್ಪುಟ್ನಿಕ್ ಬೇಡ, ಫೈಜರ್ ಬೇಡ, ನಿಮಗೆ ವೈದ್ಯರ ಸಲಹೆ ಬೇಡ. ಎಂತ ಪುಣ್ಯ ನಿಮ್ಮದು. ಬ್ಲ್ಯಾಕ್ ಫಂಗಸ್ ನಿಮಗಿಲ್ಲ, ವೈಟ್ ಫಂಗಸ್ ಸೋಂಕಿಲ್ಲ, ಎಲ್ಲೋ ಫಂಗಸ್ ಅಂತೂ ಬರೋದಿಲ್ಲ. ಎಂತ ಪುಣ್ಯ ನಿಮ್ಮದು. ಮನುಷ್ಯರ ಸ್ವಾರ್ಥದಿಂದ ಕೊರೋನಾವೆಂಬ ಮಾರಿ ಬಂದು ನಮ್ಮನೆಲ್ಲ ನಾಶ ಮಾಡುತ್ತ ಅಟ್ಟಹಾಸವ ಮೆರೆದಿದೆ. ಹಿಂದೇನೋ ಆಗೋಯ್ತು, ಮುಂದೇನೋ ಕಾ